ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಇನ್ನೊಂದು ಕುಚ್ಚು ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ಆ ಕುಚ್ಚು ಹೆಸರು ಏನಂದರೆ ಸಿಂಪಲ್ ಕ್ರೋಷದಿಂದ ಹಾಕುವಂಥ ಕುಚ್ಚಿದು. ಅದಕ್ಕೋಸ್ಕರ ಮೊದಲು ಈ ಥರ ದಾರ ತಗೊಂಡು ಅದನ್ನ ಒಂದು ಕಾರ್ಡ್ಬೋರ್ಡ್ಗೆ ಸುತ್ಕೋಬೇಕು. ಇದು ಫಸ್ಟ್ ಈ ಥರ ಫಸ್ಟ್ ಒಂದಿಗೆ ಸುತ್ತಕೊಂಡು ಅದೇ ಥರ ನಾವು 5 ಎಲೆಗಳು ಮಾಡ್ಕೋಬೇಕು. ಈ ಸ್ಟೆಪ್ನ ನೀವು ಖಂಡಿತವಾಗಿ ನೆನಪಿಟ್ಕೋಬೇಕು, ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಕ್ರೋಷದಿಂದ ಹಾಕೋ ಕುಚ್ಚುಗಳಿಗೂ ಇದೇ ಥರ ಮಾಡ್ಕೋತೀವಿ ನಾವು. ಎಲ್ಲದಕ್ಕೂ ನಾರ್ಮಲಾಗಿ 5 ಎಳೆನೇ ಇಟ್ಕೊಂಡಿರ್ತೀವಿ. ಐದು ಎಳೆ ಆದಮೇಲೆ ಒಂದು ಈ ಥರ ಒಂದು ನಾಟ್ ಹಾಕ್ಕೋಬೇಕು. ಈಗ ಇಲ್ಲಿ ನಾನೊಂದು ಸಿಂಪಲ್ ಸ್ಯಾರಿ ಫಾಲ್ಸ್ ತೊಗೊಂಡಿದ್ದೀನಿ. ನೀವು ಇದೇ ಥರ ಫಸ್ಟ್ ಟ್ರೈ ಮಾಡಬೇಕಾದ್ರೆ ಯಾವ್ದಾದ್ರು ಒಂದು ಫಾಲ್ಸ್ ತೊಗೊಂಡು ಹಾಕಬೇಕು. ಈ ಥರ ಕ್ರೋಷದಿಂದ ನಾಟ್ ಹಾಕಿರೋ ದಾರನ ಎಳ್ಕೋಬೇಕು. ಫಸ್ಟ್ ಕೈಗೆ ಸುತ್ಕೋಬೇಕು, ಸೊ ದಟ್ ಗ್ರಿಪ್ ಸಿಗುತ್ತೆ. ಇವಾಗ ಸ್ಟಾರ್ಟ್ ಮಾಡೋಣ. ಈ ಥರ ಫಸ್ಟ್ ಒಂದು ಚೈನ್ ಹಾಕ್ಕೋಬೇಕು. ಅದೇ ಥರ 4 ಚೈನ್ಸ್ ಹಾಕಬೇಕು. 1, 2, 3, 4. ಈಗ ಅದಾಯಿತು. ಅದು ಎಷ್ಟು ಲೆಂತ್ ಬರುತ್ತೋ ಅದನ್ನು ನೋಡಿಕೊಂಡು ಅದನ್ನ ಅಲ್ಲಿಗೆ ಎಂಡ್ ಮಾಡಬೇಕು. ಮತ್ತೆ ಅದೇ ಥರ ಚೈನ್ ಹಾಕ್ಕೊಂಡು ಮತ್ತೆ 4-4 ಹಾಕ್ಕೊಂಡು ಎಂಡ್ ಮಾಡ್ತಾ ಹೋಗ್ಬೇಕು. ಇದೇ ಥರ ನಿಮ್ಗೆ ಎಷ್ಟು ಸ್ಯಾರಿ ಕಂಪ್ಲೀಟ್ ಆಗೋವರೆಗೂ ಹಾಕ್ತಾ ಹೋಗಬೇಕು.
ಇಲ್ಲೊಂದು 6 ಹಾಕ್ಕೊಂಡಿದ್ದೀನಿ ಅದೇ ಥರ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನೆಕ್ಸ್ಟು ಎಕ್ಸ್ಟ್ರಾ ಥ್ರೆಡ್ನ ನಾಟ್ ಹಾಕಿರ್ತೀವಲ್ಲ ಅದನ್ನ ಗಮ್ಮಿಂದ ಅಂಟಿಸ್ಕೊಂಬಿಡ್ಬೇಕು, ಇಲ್ಲಾಂದರೆ ಹೊರಗಡೆ ಕಾಣಿಸುತ್ತೆ. ಸ್ಟಾರ್ಟಿಂಗಲ್ಲೂ ಅಷ್ಟೇ ಎಂಡಿಂಗಲ್ಲೂ ಅಷ್ಟೇ ಎರಡು ಎಂಡ್ಸ್ನ ಗ್ಲೂಯಿಂದ ಅಂಟಿಸ್ಕೊಂಬಿಡ್ಬೇಕು. ನಾನು ಇದಕ್ಕೆಲ್ಲ ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡ್ತೀನಿ. ಕ್ರೋಶೆಟ್ಟಿಂದ ಚೈನ್ಸ್ ಹಾಕಿದ್ಮೇಲೆ ಈಗ ಕುಚ್ಚು ಹಾಕೋದು ಹೇಗೆ ಅಂತ ನೋಡೋಣ. ಇದು ಮಾಮೂಲಿ ಸಿಂಪಲ್ ಬೇಬಿ ಕುಚ್ಚು ಹಾಕ್ತಿರಲ್ಲ ಅದೇ ಥರ ಸೂಜಿಲ ಹಾಕ್ಬೋದು, ಇಲ್ಲಾಂದರೆ ನಾನು ಎಂಡ್ಸ್ಗೆ ಗಮ್ ಹಾಕ್ಕೊಂಡಿದ್ದೀನಿ, ಸೊ ಅದಕ್ಕೆ ನಾನು ಇಲ್ಲಿ ಸೂಜಿ ಯೂಸ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಹಾಕ್ಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ಪ್ರತಿಯೊಂದು 4 ಚೈನ್ ಗ್ಯಾಪ್ಸಲ್ಲೂ ಕುಚ್ಚು ಹಾಕ್ತಾ ಹೋಗಬೇಕು. ಈಗ ಜರಿ ಥ್ರೆಡಿಂದ ಕರೆಕ್ಟಾಗಿ ಟೈ ಮಾಡಬೇಕು. ಜರಿ ಥ್ರೆಡ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮ್ಗೆ ಎಷ್ಟು ಸುತ್ತಬೇಕೋ ಅಷ್ಟು ಸುತ್ತಕೊಂಡು ಲಾಸ್ಟಲ್ಲಿ ನಾಟ್ ಹಾಕಬೇಕು. ಇದನ್ನ ನೀವು ಸೀರೆ ಉಲ್ಟಾ ಇಟ್ಕೊಳ್ಳೋದು ಒಳ್ಳೆಯದು, ಯಾಕಂದರೆ ಈ ನಾಟ್ಸ್ ಎಲ್ಲ ಫ್ರಂಟಿಂದ ಕಾಣುತ್ತೆ ಅಂತ ನಾನು ಈಗಾಗಲೇ ಬೇಬಿ ಕುಚ್ ವೀಡಿಯೋದಲ್ಲಿ ಹೇಳಿದ್ದೆ. ಸೊ ಇದಕ್ಕಾದ್ರೂ ಅದೇ ಥರ ಸೀರೆ ಉಲ್ಟಾನೇ ಇಟ್ಕೋಬೇಕು, ಇಲ್ಲ ನಾಟ್ ಕಾಣಿಸಲ್ಲ. ಫುಲ್ ಜರಿ ಥ್ರೆಡ್ ಎಲ್ಲ ಟೈ ಮಾಡಿ ಆದಮೇಲೆ ಅದನ್ನ ಸಿಜರಿಂದ ಎಕ್ಸ್ಟ್ರಾ ಜರಿ ಥ್ರೆಡ್ನೆಲ್ಲ ಕಟ್ ಮಾಡಿಬಿಡಬೇಕು. ಥ್ರೆಡ್ ಟೈ ಮಾಡಿದ್ಮೇಲೆ ಈಗ ಈ ಕುಚ್ಚು ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ಫಸ್ಟ್ ನೋಡ್ಕೋಬೇಕು, ಆಮೇಲೆ ಕಟ್ ಮಾಡಿಬಿಡ್ಬೇಕು. ಇದನ್ನು ಅಷ್ಟೇ, ಸ್ವಲ್ಪ ಚಿಕ್ಕದಾಗಿದ್ರೇ ಚೆನ್ನಾಗಿ ಕಾಣುತ್ತೆ. ಹೀಗೆ ಎಲ್ಲ 4 ಚೈನ್ ಗ್ಯಾಪ್ಸಲ್ಲೂ ಕುಚ್ಚು ಹಾಕ್ತಾ ಹೋಗಬೇಕು. ಸೇಮ್ ಫಸ್ಟ್ ಒಂದು ತೋರಿಸಿದ್ನಲ್ಲ ಅದೇ ಥರ ನೀವು ಕಂಟಿನ್ಯೂ ಮಾಡ್ತಾ ಹೋಗಬೇಕು, ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ.
ಫೈನಲಿ ನಮ್ಮ ಸಿಂಪಲ್ ಕ್ರೋಷೆಟ್ ಕುಚ್ಚು ಈ ಥರ ಕಾಣುತ್ತೆ. ನಿಮಗೆ ಇನ್ನೂ ಬೇರೆ ಯಾವುದಾದ್ರು ಕುಚ್ಚನ್ನ ಕಲಿಯೋಕ್ಕೆ ಇಷ್ಟ ಇದ್ದರೆ, ಯಾವುದಾದ್ರೂ ನಿಮಗೆ ಕುಚ್ಚು ಕಲಿಬೇಕು ಅಂತ ಅನಿಸಿದರೆ, ಅದು ಕುಚ್ಚು ಹೆಸರನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಖಂಡಿತ ಹೇಳ್ಕೊಡ್ತೀನಿ. ಸೊ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಯಾಕೆಂದರೆ ನೀವು ನಮ್ಮ ವೀಡಿಯೋಸ್ ಎಲ್ಲ ಫಸ್ಟ್ ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್.